ಅಮ್ಮ ನಮ್ಮೆಲ್ಲರಿಗೂ ಮಾವಿನಕಾಯಿ ಸಿಹಿ ಗೊಜ್ಜು ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಅರೆ ಈ ಸೀಸನ್ ಅಲ್ಲೂ ಮಾವಿನಕಾಯಿ ಸಿಗುತ್ತಾ ಅಂತ ಯೋಚನೆ ಮಾಡ್ತೀರಾ? ಖಂಡಿತವಾಗ್ಲೂ ಸಿಗುತ್ತೆ. ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ನಲ್ಲಿ ಹಾಗೆ ತರಕಾರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನಿಮಗೆ ಮಾವಿನಕಾಯಿ. ಅದಕ್ಕೋಸ್ಕರ ಅಮ್ಮ ನಮ್ಮೆಲ್ಲರಿಗೂ ಮಾವಿನಕಾಯಿ ಸಿಹಿ ಗೊಜ್ಜಿನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಈಗ ನೋಡಿ, ಗೊಜ್ಜು ಅಂದ ತಕ್ಷಣ ನಮಗೆ ಖಾರದ ಗೊಜ್ಜು, ಹುಳಿ ಗೊಜ್ಜು ಈ ತರದೆಲ್ಲ ನೆನಪಾಗುತ್ತೆ. ಆದ್ರೆ ಸಿಹಿ ಗೊಜ್ಜು ಇಲ್ಲ ಅಲ್ವಾ? ಅದರಲ್ಲೂ ಮಾವಿನಕಾಯಿದು ಖಂಡಿತವಾಗ್ಲೂ ಇಲ್ಲ. ಸೋ ಈ ಸ್ಪೆಷಲ್ ಅಡಿಗೆನ ಸ್ಪೆಷಲ್ ಆಗಿ ಅಮ್ಮ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಮಾವಿನಕಾಯಿ ಸಿಹಿ ಗೊಜ್ಜಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಮಾವಿನಕಾಯಿ, ಪುದೀನ, ಕೊತ್ತಂಬರಿ, ಬೆಲ್ಲ, ಹುಣಸೆ ಹಣ್ಣು, ಅರಿಶಿನ, ಎಣ್ಣೆ, ಆಲೂಗಡ್ಡೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಗರಂ ಮಸಾಲ, ಖರ್ಜೂರ, ಒಣಕೊಬ್ಬರಿ ತುರಿ, ಜೀರಿಗೆ, ಸಾಸಿವೆ, ಉಪ್ಪು. ನಮಸ್ಕಾರ ವೀಕ್ಷಕರೇ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ನಿಮ್ಗೆ ಇವತ್ತು ಏನೋ ಒಂದು ವಿಭಿನ್ನವಾದ ಅಡುಗೆ ತೋರಿಸೋಣ ಅಂತ ನಾನು ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲೇ ನೀವು ಬಂದ್ಬಿಟ್ಟಿದ್ದೀರಿ ನೋಡಿ. ಇವಾಗ ಇದನ್ನ ಆಲೂಗಡ್ಡೆನ ಸ್ಲೈಸ್ ಮಾಡಿ ಫ್ರೈ ಮಾಡ್ತಾ ಇದ್ದೆ. ಬಿಡಿ, ಇದು ನಿಧಾನಕ್ಕೆ ಫ್ರೈ ಆಗ್ತಾ ಇರುತ್ತೆ. ನಾನು ಏನು ಮಾಡಬೇಕು ಅಂತಿದ್ದೀನಿ ಅಂತ ಹೇಳ್ತೀನಿ. ಮಾವಿನಕಾಯಿ ಗೊತ್ತಲ್ವಾ ನಿಮಗೆಲ್ಲ, ಗೊತ್ತಿದ್ದೇ ಇರುತ್ತೆ. ಆ ಮಾವಿನಕಾಯಿ ಸಿಹಿ ಗೊಜ್ಜು ಮಾಡ್ತಾ ಇದ್ದೀನಿ. ಈಗ ಮಾವಿನಕಾಯಿನ ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು. ಅದುವರೆಗೂ ಇದು ತನ್ನ ಪಾಡಿಗೆ ತಾನು ಫ್ರೈ ಆಗ್ತಾ ಇರಲಿ, ನಾವು ಮಿಕ್ಸಿಗೆ ಹಾಕೊಂಡು ಬಿಡೋಣ. ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀವಿ, ಅದನ್ನ ಹಾಕ್ತಾ ಇದ್ದೀನಿ. ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಇದೆ ಇದು. ಮಾವಿನಕಾಯಿ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ, ಇಲ್ಲೆಲ್ಲ ಚುಳ್ಳನ್ನತ್ತೆ ಅಲ್ವಾ? ಮಾವಿನಕಾಯಿಯಿಂದ ಏನೇನು ಮಾಡ್ಬೋದು ನೋಡಿ. ಚಿತ್ರಾನ್ನ ಮಾಡ್ತೀವಿ, ಗೊಜ್ಜು ಮಾಡ್ತೀವಿ, ಮತ್ತು ಜಾಮು ಎಷ್ಟು ಚೆನ್ನಾಗಿರುತ್ತಲ್ಲ, ಚಟ್ನಿ. ಬಿಡಿ, ಅದು ಲಿಸ್ಟ್ ಕೊಡ್ತಾ ಹೋದರೆ ಮುಗಿಯೋಲ್ಲ. ಈಗ ಇದಕ್ಕೆ ಖರ್ಜೂರ ಹಾಕ್ತಾ ಇದ್ದೀನಿ, ಜೊತೆಗೆ ಪುದೀನ ಮತ್ತು ಹಸಿಮೆಣಸಿನಕಾಯಿ, ಒಣಕೊಬ್ಬರಿನೂ ಹಾಕ್ತಾ ಇದ್ದೀನಿ. ಜೊತೆಗೆ ಹುಣಸೆ ಹಣ್ಣು. ಈಗ ಮಾವಿನಕಾಯಿ ಸ್ವಂತಕ್ಕೆ ಹುಳಿ ಇದ್ದೇ ಇರುತ್ತಲ್ವಾ, ಅದಕ್ಕೆ ಹುಣಸೆ ಹಣ್ಣನ್ನ ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇಲ್ಲ. ನೋಡಿ, ಇದು ಕೆಂಪಗಾಗ್ತಾ ಇದೆ, ಇನ್ನೂ ಸ್ವಲ್ಪ ಕೆಂಪಿಗೆ ಗರಿಗರಿ ಬರಲಿ, ಅಲ್ಲಿವರೆಗೂ ನಾವು ಇದನ್ನು ರುಬ್ಕೊಂಬಂದ್ಬಿಡೋಣ. ನೋಡಿ, ಆಲೂಗಡ್ಡೆ ಈಗ ಗರಿಗರಿಯಾಗಿ ಬಂದಿದೆ. ಫಿಂಗರ್ ಚಿಪ್ಸ್ ಇರುತ್ತಲ್ಲ, ಆ ಸ್ಮೆಲ್ ಬರ್ತಾ ಇದೆ ನೋಡಿ. ಇವಾಗ ಒಗ್ಗರಣೆಗೆ ಹಾಕ್ಕೋಬೇಕು, ಮತ್ತೆ ಇಮಾಮಿ ಆಯಿಲ್ ಹಾಕ್ತಾ ಇದ್ದೀನಿ, ಸಾಸಿವೆ, ಜೀರಿಗೆ, ಅರಿಶಿನ, ಜೊತೆಗೆ ಒಂದು ಕಪ್ನಷ್ಟು ಈರುಳ್ಳಿ ಇದೆ ಹಾಕ್ತಾ ಇದ್ದೀನಿ. ಈ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿದ್ದೀವಿ, ಅದರಿಂದ ಜಾಸ್ತಿ ಹೊತ್ತು ಬೇಯೋದಕ್ಕೆ ಟೈಮ್ ತಗೊಳ್ಳಲ್ಲ, ಇದು ಬೇಗ ಬೆಂದ್ಬಿಡತ್ತೆ. ಆಮೇಲೆ ಇದನ್ನೆಲ್ಲ ಹಾಕಿ ಕುದಿಸ್ತೀವಲ್ವಾ, ಅದರಿಂದ ಈಗೇನು ಟೈಮ್ ಜಾಸ್ತಿ ಬೇಕಾಗಿಲ್ಲ. ಇದಕ್ಕೆ ನಾವು ಈ ರುಬ್ಬೋದ್ರಲ್ಲಿ ಉಪ್ಪು ಹಾಕಿಲ್ಲ, ಸೊ
ಉಪ್ಪು ಹಾಕ್ತಾ ಇದ್ದೀನಿ. ಗೊಜ್ಜಲ್ವಾ, ಹುಳಿ ಎಲ್ಲ ಇದೆ ಅದರಲ್ಲಿ. ಮತ್ತೆ ಬೆಲ್ಲನೂ ಹಾಕ್ತೀನಿ, ಅದರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಬೇಕು. ಸಿಹಿ ಗೊಜ್ಜು ಅಂತ ಮೊದಲು ಹೇಳಿದ್ದೀನಿ. ಸೊ ಬೆಲ್ಲ ಬೇಕು, ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಮಾವಿನಕಾಯಿ ಹುಳಿ ಜಾಸ್ತಿ. ಮಿಕ್ಸಿ ಓಪನ್ ಮಾಡ್ತಿದ್ದಂಗೆ ಆ ಮಾವಿನಕಾಯಿದು ಘಮ್ ಅಂತ ಸ್ಮೆಲ್ ಬರ್ತಾ ಇದೆಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅದು. ಈಗ ರುಬ್ಬಿರೋದನ್ನು ಇದಕ್ಕೆ ಹಾಕ್ತಿದ್ದೀನಿ. ಈಗ ಗರಂ ಮಸಾಲ ಒಂದು ಹಾಕ್ಬಿಡ್ತೀನಿ. ಹುಳಿ ಸಿಹಿ ಆ ಮಸಾಲೆ ಎಲ್ಲ ಸೇರಿ ಸ್ಮೆಲ್ಲು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಆಗ್ಲೇ ಕುದಿಯೋದಕ್ಕೆ ಶುರು ಆಗ್ಬಿಡ್ತು. ಮಾವಿನಕಾಯಿ ತುರಿದಿಟ್ಕೋಬಿಟ್ಟಿದ್ರೆ ಎಷ್ಟು ಬೇಕಾಗೋಗುತ್ತೆ ಅಲ್ವಾ. ಇದು ಇದರಲ್ಲಿ ಏನೂ ಇಲ್ಲ ರೀ, ಒಂಚೂರು ಒಣಕೊಬ್ಬರಿ ಇರುತ್ತೆ, ಮಾವಿನಕಾಯಿ ಹಾಕಿದ್ದೀವಿ. ಹಾಕೋ ಸಾಮಾನುಗಳು ಜಾಸ್ತಿ ಇದೆ, ಆದರೆ ಬೇಗ ಆಗತ್ತೆ, ಪಟಾಪಟ ಅಂತ ಮಾಡಿಬಿಡ್ಬೋದು. ತರಕಾರಿ ಇಲ್ಲ ಏನು ಅಂತ ಚಿಂತೆ ಮಾಡಬೇಡಿ. ಈ ಗೊಜ್ಜು ಮಾಡಿಬಿಟ್ರೆ ಚಪಾತಿ ಜೊತೆನೂ ತಿನ್ಬೋದು, ಅನ್ನದ ಜೊತೆನೂ ತಿನ್ಬೋದು. ಇದನ್ನ ಯಾವಾಗಲೂ ನಾವು ಗೊಜ್ಜು ಅಂದ ತಕ್ಷಣ ಮಾಮೂಲಿ ಹೆಂಗೆ ಮಾಡೋದು, ಈರುಳ್ಳಿ ಗೊಜ್ಜು, ಟೊಮೆಟೊ ಗೊಜ್ಜು, ಬೆಂಡೆಕಾಯಿ ಗೊಜ್ಜು ಅಲ್ವಾ. ಈಗ ಅದರಲ್ಲಿ ಹೊಸದೊಂದು ಸೇರ್ಪಡೆ ಆಯಿತು ಅಲ್ವಾ. ಇಷ್ಟತ್ತು ಮಾಡಿದ್ದು ಮಾಮೂಲಿ ಆದಂಥ ಮಾವಿನಕಾಯಿ ಗೊಜ್ಜು. ಈಗ ನೋಡಿ, ಈ ಆಲೂಗೆಡ್ಡೆನ ಕರೆದಿಟ್ಕೊಂಡಿದ್ದೀನಲ್ವಾ ಫ್ರೈ ಮಾಡಿ, ಅದನ್ನ ಹಾಕ್ತಾ ಇದ್ದೀನಿ. ಆಗಿದೆ, ಇದು ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮಾವಿನಕಾಯಿ ಸಿಹಿ ಗೊಜ್ಜು ರೆಡಿ ಆಗಿದೆ. ಮಾವಿನಕಾಯಿ ಸಿಹಿ ಗೊಜ್ಜು ಮಾಡುವ ವಿಧಾನ: ಬಾಣಲೆಯಲ್ಲಿ ಆಲೂಗಡ್ಡೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರ್ನಲ್ಲಿ ತುರಿದ ಮಾವಿನಕಾಯಿಯನ್ನು ಹಾಕಿ ಜೊತೆಗೆ ಹಸಿ ಖರ್ಜೂರ, ಪುದೀನ, ಹಸಿಮೆಣಸಿನಕಾಯಿ, ಒಣಕೊಬ್ಬರಿ ತುರಿ, ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ, ಒಂದು ಕಪ್ ಈರುಳ್ಳಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿದ ಮಾವಿನಕಾಯಿ, ಗರಂ ಮಸಾಲ, ಫ್ರೈ ಮಾಡಿಕೊಂಡ ಆಲೂಗಡ್ಡೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ರುಚಿ ರುಚಿಯಾದ ಮಾವಿನಕಾಯಿ ಸಿಹಿ ಗೊಜ್ಜನ್ನು ಸರ್ವ್ ಮಾಡಿ.